ನಾಲ್ಕನೆಯದಾಗಿ, ನಿಮಗೆ ಮೊದಲೇ ಒಂದು ಮಗುವಿದ್ದರೆ ಆ ಮಗುವನ್ನ ಹೆಚ್ಚು ಹೊತ್ತು ನೀವು ಹಿಡಿದುಕೊಳ್ಳಬಾರದು ಅಥವಾ ನಿಮ್ಮ ಹೊಟ್ಟೆಯ ಮೇಲೆ ಕೂರಿಸಿಕೊಳ್ಳುವಂತಿಲ್ಲ. ಯಾಕಂದ್ರೆ ಹೀಗೆ ಮಾಡುವುದರಿಂದ ನಿಮ್ಮ ಗರ್ಭಕೋಶಕ್ಕೆ ಪೆಟ್ಟು ಬೀಳುವ ಸಾಧ್ಯತೆ ಹೆಚ್ಚಿದೆ. ಅಲ್ಲದೆ ನೀವು ಮಲಗುವಾಗ ಕೂಡ ನಾಜೂಕಾಗಿ ಮಲಗಬೇಕು, ಹೇಗೆ ಬೇಕೋ ಹಾಗೆ ಮಲಗುವಂತಿಲ್ಲ, ಎಡಬದಿಗೆ ತಿರುಗಿ ಮಲಗಬೇಕು. ಐದನೆಯದಾಗಿ, ನೀವು ಕಾರ್ನಲ್ಲಿ ಚಲಿಸುವಾಗ ಖಂಡಿತವಾಗಿಯೂ ಸೀಟ್ ಬೆಲ್ಟ್ ಹಾಕಿಕೊಳ್ಳಲೇಬೇಕು. ತುಂಬಾ ಹೆಣ್ಣು ಮಕ್ಕಳು ಗರ್ಭಾವಸ್ಥೆಯಲ್ಲಿದ್ದಾಗ ಸೀಟ್ ಬೆಲ್ಟ್ ಹಾಕಿಕೊಳ್ಳುವುದಿಲ್ಲ, ಯಾಕಂದ್ರೆ ಅದರಿಂದ ಮಗುವಿಗೆ ತೊಂದರೆ ಆಗಬಹುದೆಂದು ಹೇಳುತ್ತಾರೆ. ಆದ್ರೆ ನೀವು ಸೀಟ್ ಬೆಲ್ಟ್ ಹಾಕಿಕೊಳ್ಳದಿದ್ದರೇನೆ ಹೆಚ್ಚು ತೊಂದರೆಗೀಡಾಗುತ್ತೀರಿ. ಆರನೆಯದಾಗಿ, ಆಹಾರದ ವಿಷಯಕ್ಕೆ ಬಂದ್ರೆ ಹಸಿರು ತರಕಾರಿ, ಕಬ್ಬಿಣಾಂಶವಿರುವ ಆಹಾರ, ಡ್ರೈ ಫ್ರೂಟ್ಸ್ ತಿನ್ನಬೇಕು. ಐಸ್ ಕ್ರೀಮ್, ಚಾಕ್ಲೇಟ್ ಫ್ಲೇವರ್ ತಿಂಡಿಗಳನ್ನ ಆದಷ್ಟು ಅವಾಯ್ಡ್ ಮಾಡಿ. ಹಣ್ಣುಗಳಲ್ಲಿ ಪಪ್ಪಾಯಿ ಹಣ್ಣು ಮತ್ತು ಅನಾನಸ್ ಹಣ್ಣುಗಳನ್ನ ತಿನ್ನಲೇಬೇಡಿ. ಎಳ್ಳು, ಖಾರ ತಿಂಡಿ, ಹಸಿ ಮೆಣಸಿನ ಪದಾರ್ಥ, ಹಸಿ ಮಾಂಸ, ಹಸಿ ಮೊಟ್ಟೆ, ಹಸಿ ಹಾಲನ್ನ ಕುಡಿಯಲೇಬೇಡಿ. ಏಳನೆಯದಾಗಿ, ಹೈ ಹೀಲ್ಸ್ ಚಪ್ಪಲಿಗಳನ್ನ ಧರಿಸಬೇಡಿ. ಗರ್ಭಾವಸ್ಥೆಯಲ್ಲಿದ್ದಾಗ ಹೈ ಹೀಲ್ಸ್ ಚಪ್ಪಲಿ ಧರಿಸೋದು ತುಂಬಾನೇ ಡೇಂಜರ್. ಅಲ್ಲದೆ ಈ ವೇಳೆ ನೀವು ದೆವ್ವದ ಸಿನಿಮಾಗಳನ್ನ, ಹಾರರ್ ಸಿನಿಮಾಗಳನ್ನ, ಹಿಂಸೆಯಾಗುವಂತಹ ಸಿನಿಮಾಗಳನ್ನ ನೋಡಲೇಬಾರದು, ಇದರಿಂದ ನಿಮ್ಮ ಮಗುವಿನ ಮೇಲೆ ಕೆಟ್ಟ ಪರಿಣಾಮವಾಗುತ್ತದೆ. ಎಂಟನೆಯದಾಗಿ, ಹೆಚ್ಚು ಸೊಂಟ ಬಗ್ಗಿಸಬಾರದು. ಹೆಚ್ಚು ಬಾರಿ ಕೂತು ಏಳುವುದು, ಆಯಾಸವಾಗುವಂತಹ ಕೆಲಸ ಮಾಡುವುದೆಲ್ಲ ಮಾಡಬೇಡಿ. ಗರ್ಭಿಣಿಯರು ಎಲ್ಲರಿಗಿಂತ 2 ಗಂಟೆ ಹೆಚ್ಚು ನಿದ್ದೆ ಮಾಡಬೇಕು ನಿಜ, ಆದ್ರೆ ಯಾವಾಗಲೂ ನಿದ್ದೆ ಮಾಡಿರಬಾರದು. ವಾಕಿಂಗ್ ಮಾಡಿ, ಆಪ್ತರೊಂದಿಗೆ ಮಾತನಾಡಿ, ಒಳ್ಳೊಳ್ಳೆಯ ಹಾಡು ಕೇಳಿ, ಸಿನಿಮಾ ನೋಡಿ, ಧ್ಯಾನ ಮಾಡಿ, ಹೀಗೆ ನಿಮಗೆ ಮನಸ್ಸಿಗೆ ಮುದ ನೀಡುವ ಕೆಲಸ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.